ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಹಾಗೆ ಅದರಲ್ಲಿ ಆನ್ ನೋಟಿಫಿಕೇಶನ್ ಕೂಡ ಎನೇಬಲ್ ಮಾಡಿಕೊಳ್ಳಿ ಇದರಿಂದ ನಾವು ಹಾಕೋ ಹೊಸ ವೀಡಿಯೋಸ್ಗಳ ಅಪ್ಡೇಟ್ಸ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ ನಮಸ್ಕಾರ ಗೆಳೆಯರೆ ಟಿವಿನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರು ನಮ್ಮ ಭಾರತದಲ್ಲಿ ಯಾವುದೋ ಒಂದು ಸಾಂಬಾರು ಮಾಡಬೇಕಂದ್ರೂ ನಮಗೆ ಈ ಒಣಮೆಣಸು ಮಸಾಲೆಗೆ ಬೇಕೇ ಬೇಕು ಇದು ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಆದರೆ ನಿಮಗೆ ಗೊತ್ತಿರ್ಬೋದು ಇದೇ ಒಣಮೆಣಸನ್ನು ಸಾಕಷ್ಟೊಂದು ಮಂತ್ರತಂತ್ರಗಳಲ್ಲಿ ಮಾಟಮಂತ್ರಕ್ಕಾಗಲಿ ಅಥವಾ ನಮ್ಮ ಒಂದು ಮಾಟಮಂತ್ರ ತೆಗೆಯೋಕ್ಕಾಗಲಿ ಸಾಕಷ್ಟು ಒಂದು ಉಪಯೋಗಿಸಲಾಗುತ್ತೆ ಯಾಕಂದರೆ ಈ ಒಣಮೆಣಸಲ್ಲಿ ಕೂಡ ಒಂದು ದೈವಿ ಶಕ್ತಿ ಇದೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ರೀತಿಯಾದಂಥ ಒಂದು ಉಪಾಯಗಳು ಅಥವಾ ಪ್ರಯೋಗಗಳು ಈ ಒಂದು ಒಣಮೆಣಸಿನಿಂದ ನಾವು ಮಾಡ್ಬೋದು ಗೆಳೆಯರು ಇನ್ನು ಇವತ್ತಿನ ಈ ವಿಡಿಯೋ ವಿಷಯಕ್ಕೆ ಬಂದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಇದೇ ಒಣಮೆಣಸಿನಿಂದ ನಿಮಗೆ ಮಾಡಬಹುದಾದಂಥ ಒಂದು ಉಪಾಯನ ಹೇಳ್ತಿದ್ದೀನಿ ಈ ಒಂದು ಉಪಾಯನ ನೀವು ಮಾಡಿದ್ರೆ ನಿಮಗೆ ಯಾವುದೇ ವಿಚಾರದಲ್ಲಿ ತೊಂದರೆ ಇದ್ದರೂ ಕೂಡ ನಿಮಗೆ ಅದು ಆದಷ್ಟು ಬೇಗ ನಿಮಗೆ ಕಮ್ಮಿ ಆಗುತ್ತೆ ಹಾಗೆ ಇದರಿಂದ ಏನೇನು ಲಾಭಗಳಾಗುತ್ತೆ ಅಂದರೆ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಹಾಗಾಗಿ ಈ ವಿಡಿಯೋ ನೀವು ಆದಷ್ಟು ಪೂರ್ತಿ ನೋಡೋದನ್ನ ಮರಿಬೇಡಿ ಹಾಗೆ ವಿಡಿಯೋ ನೋಡೋಕ್ಕಿಂತ ಮುಂಚೆ ವೀಡಿಯೋಗೆ ಲೈಕ್ ಮಾಡೋದನ್ನ ಕೂಡ ನೀವು ಮರಿಬೇಡಿ ಗೆಳೆಯರ ಮೊದಲನೇ ಉಪಾಯಕ್ಕೆ ಬಂದರೆ ನೀವು ಐದು ಒಣ ಮೆಣಸನ್ನು ತೊಗೊಳ್ಳಿ ಇದನ್ನು ನೀವು ಒಂದು ಚಿಕ್ಕ ಕೆಂಪು ಬಟ್ಟೆ ಏನಿದೆ ಅದರಲ್ಲಿ ನೀವು ಸುತ್ತಿ ಏನು ಮಾಡಿ ಅಂದರೆ ನಿಮ್ಮ ತಲೆ ಮೇಲೆ ಕ್ಲಾಕ್ ವೈಸು ಒಂದು ಮೂರು ಸತಿ ನಿವಾರಿಸ್ಕೊಳ್ಳಿ ಅಂದರೆ ಯಾರು ಈ ಉಪಾಯನ ಮಾಡ್ತಿದ್ದಾರೋ ಅವರು ಈ ಥರ ನಿವಾರಿಸ್ಕೊಬೇಕಾಗತ್ತೆ ಇದಾದ ಮೇಲೆ ನೀವು ಬೇಡ್ಕೊಬೇಕಾಗತ್ತೆ ನಿಮಗೆ ಏನೇನು ಕಷ್ಟ ಇದೆ ನಿಮಗೆ ಆರ್ಥಿಕ ಪರಿಸ್ಥಿತಿಲಿ ಏನಾದರೂ ಕಷ್ಟ ಇದೆ ಅಥವಾ ನಿಮ್ಮ ಮನೆಯಲ್ಲಿ ಮಾಟ ಮಂತ್ರ ಏನಾದರೂ ಆಗಿದರೆ ಅದು ಕೂಡ ಇದರಿಂದ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲವನ್ನು ನೀವು ಕೇಳಿಕೊಂಡು ನೀವು ನೀವು ಎಲ್ಲಿ ಹಣ ಇಡ್ತೀರೋ ಅಂದರೆ ನೀವು ಬೀರಲ್ಲಾಗಲಿ ಅಥವಾ ನೀವು ಆಮಳಿಗೆ ಒಂದು ಡ್ರಾಯರಲ್ಲಿ ಡ್ರಾಯರಲ್ಲಿ ಇಟ್ಟಿರ್ತೀರ ಅಲ್ಲೂ ಕೂಡ ನೀವು ಈ ಒಂದು ಗಂಟೆನಿದೆ ಅದನ್ನು ನೀವು ಇಡ್ಬೋದು ಇದನ್ನು ನೀವು ತಿಂಗ್ಳಿಗೊಂದು ಸರ್ತಿ ಇದೇ ಥರ ನೀವು ಮತ್ತೆ ಮತ್ತೆ ಮಾಡ್ತಾ ಇರಬೇಕಾಗತ್ತೆ ಅಂದರೆ ನಿಮಗೆ ರಿಸಲ್ಟ್ ಬೇಗ ಗೊತ್ತಾಗಿಲ್ಲ ಅಂದರೆ ನೀವು ತಿಂಗಳು ತಿಂಗಳು ಮಾಡ್ತಾ ಇರಬೇಕಾಗತ್ತೆ ಇದರಿಂದ ನಿಮಗೆ ಆದಷ್ಟು ಬೇಗ ಇದರಿಂದ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಇನ್ನು ಎರಡನೇದಾಗಿ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಒಂದು ತುಂಬಾ ಒಂದು ದಿವಸದಿಂದ ಆರೋಗ್ಯ ಸಮಸ್ಯೆ ಇದೆ ಅಂದರೆ ಇದಕ್ಕೆ ನೀವೇನು ಮಾಡಬೇಕಂದ್ರೆ ಒಂದು ಏಳು ಒಣ ಒಣ ಮೆಣಸನ್ನು ತೊಗೊಳ್ಳಿ ಇದನ್ನು ನೀವು ಯಾವುದೊಂದು ಬಟ್ಟೆಗೆ ಗಂಟಾಕೋದೇನು ಬೇಡ ಇದನ್ನು ನೀವು ಡೈರೆಕ್ಟಾಗಿ ನೀವು ಒಂದು ಮಲ್ಕೊಳ್ಳೋ ಒಂದು ಮಂಚ ಏನಿದೆ ಅದರ ಕೆಳಗಡೆ ಇಡಿ ಅಂದರೆ ಅಂದರೆ ನಾನು ಹಾಸಿಗೆ ಕೆಳಗಡೆ ಹೇಳ್ತೀರಾ ನೀವು ಮಂಚದ ಮೇಲೆ ಮಲಗ್ತಿರಲ್ಲ ಆ ಮಂಚದ ಕೆಳಗಡೆ ಇಡಬೇಕಾಗುತ್ತೆ ಹಾಸಿಗೆ ಮೇಲೆ ಮಂಚ ಮಲ್ಕೊಂಡ್ರೆ ನಿಮಗೆ ಕಾಟಲ್ಲಿ ಮಲ್ಕೊಳಕಾಗಲ್ಲ ಹಾಗಾಗಿ ಇದನ್ನು ನೀವು ಮಂಚದ ಕೆಳಗಡೆ ಇಡಬೇಕಾಗುತ್ತೆ ಇದರಿಂದ ನಿಮಗೆ ಆದಷ್ಟು ಬೇಗ ನಿಮ್ಮ ಒಂದು ಆರೋಗ್ಯ ಸಮಸ್ಯೆ ಏನಿದೆ ಅದು ನಿಮಗೆ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ಗೆಳೆಯರಿನೂ ಮೂರನೇದಾಗಿ ಹಾಗೂ ಇದು ಭಾಳನೆ ಒಂದು ಇಂಪಾರ್ಟೆಂಟ್ ಆಗಿದೆ ಇದನ್ನು ನೀವು ಮಾಡಲೇಬೇಕಾಗತ್ತೆ ನಿಮಗೆ ನಿಮ್ಮ ಒಂದು ನಿಮ್ಮ ಮನೆಯಲ್ಲಿ ಸಾಲ ಜಾಸ್ತಿ ಆಗ್ತಿದೆ ನಿಮಗೆ ನಿಮಗೇನೋ ಒಂದು ಕೆಲಸ ನಿಮಗೆ ಏನೋ ಒಂದು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ನಿಮಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಒಂದು ತೊಂದರೆ ಬರ್ತಿದೆ ನಿಮಗೆ ಬರಬೇಕಾದ ಹಣ ಬರ್ತಿಲ್ಲ ಇನ್ನು ಸಾಲದ ಸಮಸ್ಯೆ ಇಂಥ ಸಾಕಷ್ಟು ಸಮಸ್ಯೆಗಳು ನಿಮಗೆ ಇದ್ದರೆ ನೀವೇನು ಮಾಡಿ ಅಂದರೆ ಒಂದು ಇಪ್ಪತ್ತೊಂದು ಬೀಜಗಳು ಅಂದರೆ ನೀವು ಈ ಒಣ ಮೆಣಸಲ್ಲಿ ಬೀಜ ಇರುತ್ತಲ್ಲ ಇದನ್ನು ನೀವು ಇಪ್ಪತ್ತೊಂದು ತೊಗೊಬೇಕಾಗತ್ತೆ ಇದನ್ನು ಇಪ್ಪತ್ತೊಂದು ತೊಗೊಂಡು ನೀವು ಒಂದು ಚಿಕ್ಕ ಲೋಟದಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ನೀವು ಈ ಒಂದು ಕಾಳನ್ನು ಹಾಕಬೇಕಾಗತ್ತೆ ಇದನ್ನು ನೀವು ನಿಮ್ಮ ತಲೆಯ ಮೇಲೆ ಒಂದು ಮೂರು ಸರ್ತಿ ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಉಲ್ಟ ನೀವು ನೀವಾಳಿಸ್ಕೊಂಡು ಇದನ್ನು ನೀವು ರೋಡಲ್ಲಿ ಚಲಬೇಕಾಗತ್ತೆ ಇದರಿಂದ ನಿಮಗೆ ಆದಷ್ಟು ಬೇಗ ನಿಮಗೆ ಇರುವಂಥ ತೊಂದರೆಗಳೇನಿದೆ ಅದು ನಿಮಗೆ ಆದಷ್ಟು ಬೇಗ ಕಮ್ಮಿ ಆಗುತ್ತೆ ಹಾಗೆ ನಿಮಗೆ ಏನೇ ಒಂದು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಿಲ್ಲ ಅಂತ ಏನು ಅದು ನಿಮಗೆ ಕಮ್ಮಿ ಆಗುತ್ತೆ ಹಾಗೂ ನೀವು ಒಂದು ಮಾಡುವ ಕೆಲಸದಲ್ಲಿ ನಿಮಗೆ ಒಳ್ಳೆಯ ಇಂಟ್ರೆಸ್ಟ್ ಕೂಡ ಬರುತ್ತೆ ಇನ್ನೂ ಇವತ್ತಿನ ಈ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೂ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಒಂದು ಸಮಸ್ಯೆ ಏನಿದೆ ಅದನ್ನು ನಮ್ಮ ಹತ್ರ ಹಂಚ್ಕೊಳ್ಳಿ ಅಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಬಂದು ಕಮೆಂಟ್ ಮಾಡಿ ನಾನು ಅದಕ್ಕೆ ಆದಷ್ಟು ಬೇಗ ನಿಮಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಧನ್ಯವಾದಗಳು